ರೌಡಿ ಶೀಟರ್ ಒಬ್ಬನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿರುವ ಘಟನೆ ಕಲಬುರಗಿ ಜಿಲ್ಲೆಯ ಬಬಲಾದ್ ಗ್ರಾಮದಲ್ಲಿ ನಡೆದಿದೆ. ಆನಂದ್ ರಾಮ್ ಪುರೆ 30 ವರ್ಷದವನು ಕೊಲೆಯಾದ ರೌಡಿ ಶೀಟರ್. ಕಳೆದ ರಾತ್ರಿ ದುಷ್ಕರ್ಮಿಗಳು ರೌಡಿ ಶೀಟರ್ ಆನಂದನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಮೃತ ರೌಡಿ ಶೀಟರ್ ಕಲಬುರಗಿ ನಗರದ ಕಾಂತಾ ಕಾಲೋನಿಯ ನಿವಾಸಿ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆ ಸೇರಿದಂತೆ ಅನೇಕ ಪ್ರಕರಣದಲ್ಲಿ ರೌಡಿ ಶೀಟರ್ ಆನಂದ ಆರೋಪಿಯಾಗಿದ್ದ. ಸದ್ಯ ಕೊಲೆ ಸಂಬಂಧ ಕಲಬುರಗಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ಗೆ 3G ನೀಡಿದ್ದಾರೆ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹೇಳಿದರು. ಉತ್ತರ ಪ್ರದೇಶದ ಅರುಮಯದಲ್ಲಿ ಗುರುವಾರ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಗೆ 3GS ಇದೆ. ಎಲ್ಲಾ ಗ್ರಾಮಗಳಿಗೆ ಸೌಲಭ್ಯಗಳನ್ನು ತರುವಲ್ಲಿ ಗನ್ವ ಗೌ ಮಾತಾ ಕಸಾಯಿಖಾನೆಗಳಿಂದ ರಕ್ಷಿಸಲ್ಪಟ್ಟ ಹಸುಗಳು, ಗಂಗಾ ಮಾತಾ ನಾವು ದೀರ್ಘಕಾಲದಿಂದ ಶುಭವಾದ ಗಂಗಾದಲ್ಲಿ ಸ್ನಾನ ಮಾಡಿದಂತೆ ಯೋಗಿಜಿ ಧನ್ಯವಾದ ಹೇಳಿದರು. बताओ 3G कौन से हैं? सबसे पहला जी है गांव. हर गांव के अंदर सुविधा पहुंचाने का लक्ष्य भारतीय जनता पार्टी ने समिति है पार्टी. दूसरा जी है गौ माता. ये गौ माता को कत्ल खाने वालों से बचाने का काम भारतीय जनता पार्टी ने किया है. और तीसरा जी है गंगा माता. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು 125 ರನ್ ಗಳಿಸಿ ರಾಜಸ್ಥಾನ್ ರಾಯಲ್ಸ್ ಜಯ ಸಾಧಿಸಿದೆ. ಕೆಕೆಆರ್ ನಾಯಕ್ ದಿನೇಶ್ ಕಾರ್ತಿಕರು ಫಲಿತಾಂಶಗಳೊಂದಿಗೆ ನಿರಾಶಾದಾಯಕರಾಗಿದ್ದಾರೆಂದು ಹೇಳಿದರು ಮತ್ತು ತಂಡವು ಕಠಿಣ ಪ್ರಯತ್ನಿಸುತ್ತಿದೆ ಆದರೆ ನಿರ್ಣಾಯಕ ಕ್ಷಣಗಳಲ್ಲಿ ದಾಟಲು ಕಾಣೆಯಾಗಿದೆ ಎಂದು ಹೇಳಿದರು. Batted the first initial bit with more boundaries, maybe we could have got a little more, but having said that, I think from the situation we were in, we take 175. You know, as a team we're trying to do a lot of things right. There's not things that we're not attending to. We're trying to make the right changes, we're trying to build the right combination and trying to come every game believing that we can win a game, and we're trying to keep everybody in good space and making sure the dressing room is good and they all trust in the leader, and it's my job to, you know, lead from the front. But sometimes the results don't go your way, so it's obviously always a tough thing to, you know, kind of mend. But the fact is that we're trying hard as a team, and I'm sure I have belief in my boys, and we'll come strong every game. Overall, you know. ವಾರಣಾಸಿ ನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ದಾಶಾಶ್ವಮೇಧ ಘಾಟ್ನಲ್ಲಿ ನಡೆದ ಗಂಗಾ ಆರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ಮೋದಿಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ, ಉತ್ತರ ಪ್ರದೇಶದ ಬಿಜೆಪಿ ಮುಖ್ಯಸ್ಥ ಮಹೇಂದ್ರನಾಥ್ ಪಂಡೆ ಸಾಥ್ ನೀಡಿದರು. ಮಂತ್ರ ಘೋಷಗಳೊಂದಿಗೆ ಗಂಗೆ ಆರತಿ ಮಾಡಲಾಯಿತು. ಇದಕ್ಕೂ ಮೊದಲು ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ರೋಡ್ ಶೋ ನಡೆಸಿದರು. ಈ ವೇಳೆ ಲಕ್ಷಾಂತರ ಅಭಿಮಾನಿಗಳ ಜನಸಾಗರವೇ ಹರಿದು ಬಂದಿತ್ತು. ಹಿರಿಯ ನಾಯಕ ಅನುಪಮ್ ಖೇರ್ ಅವರ ಪತ್ನಿ ಮತ್ತು ನಟಿ ರಾಜಕಾರಣಿ ಕಿರಣ್ ಖೇರ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಚಂಡೀಗಢ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರು. ತನ್ನ ಕೆಲಸದ ಕಡೆಗೆ ತನ್ನ ಹೆಂಡತಿಯ ಸಮರ್ಪಣೆಗೆ ಅನುಗುಣವಾಗಿ ಕಿರಣ್ ಚಂಡೀಗಢ ಜನರಿಗೆ ಅತ್ಯಂತ ಪ್ರಾಮಾಣಿಕ ಮತ್ತು ಸಮರ್ಪಿತ ವ್ಯಕ್ತಿ ಎಂದು ಅನುಪಮ್ ಹೇಳಿದರು. ಕಳೆದ 5 ವರ್ಷಗಳಿಂದ ಅವರು ಮುಂಬೈ ಬಿಟ್ಟು ತಮ್ಮ ಕ್ಷೇತ್ರದ ಸ್ಥಳಾಂತರಿಸಿದರು. मेरे को और सिकंदर को भी छोड़कर यहाँ पर शिफ्ट हुई हैं, तो मुझे लगता है कि यहाँ के लोगों को उनका काम पसंद आया है, उनके कार्य प्रणाली पसंद आई है, और हम अब उस दौर में रह रहे हैं जहाँ पर लोगों की क्रेडिबिलिटी उनके काम से होती है, इंक्लूडिंग पॉलिटिशियंस की. पहले तो जो क्लास में फर्स्ट आता था या स्पोर्ट्स पर्सन होता था उसकी क्रेडिबिलिटी नज़र आती थी, ಮಗರ ಹಿಂದೂಸ್ತಾನ್ ಅವರ ದೇಶ ಜೊ ಹೈ ಉಸ್. ಇದು ಭಾರತದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವ ಚುನಾವಣೆಯಾಗಿದೆ. ಈ ಚುನಾವಣೆ ಮುಂದಿನ 5 ವರ್ಷಗಳಿಂದ ದೇಶವನ್ನು ಯಾರು ನಿಭಾಯಿಸುತ್ತದೆ ಎಂದು ನಿರ್ಧರಿಸುತ್ತದೆ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದರು. ಇದು ಭಾರತದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವ ಚುನಾವಣೆಯಾಗಿದೆ. ಈ ಚುನಾವಣೆ ಮುಂದಿನ 5 ವರ್ಷಗಳಿಂದ ದೇಶವನ್ನು ಯಾರು ನಿಭಾಯಿಸುತ್ತದೆ ಎಂದು ನಿರ್ಧರಿಸುತ್ತೆ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದರು. हमने देखा इस देश में 60 साल तक कांग्रेस की सरकार थी और 60 सालों में कांग्रेस ने इस देश को क्या दिया.
इस देश को अनाचार, दुराचार और भ्रष्टाचार की एक ऐसी मालिका दी जिसने इस देश के आम आदमी को गरीब रखा, आम आदमी को भूखा रखा, आम आदमी को अशिक्षित रखा। लेकिन केवल 5 वर्षों में मोदी जी के नेतृत्व में सबका साथ सबका विकास को लेकर एक पारदर्शी प्रामाणिकता के पंजाब न चंडीगढ़ क्षेत्र नट नाम निर्देशित राजकारणी चंडीगढ़ सांसद किरण खेर गुरुवार नामपत्र सल्लिसिदरु। ಅವರು ತನ್ನ ನಾಮನಿರ್ದೇಶನವನ್ನ ಸಲ್ಲಿಸುವ ಮೊದಲು ವಿರೋಧಿ ಪಕ್ಷಗಳಿಗೆ ತನ್ನ ಶಕ್ತಿಯನ್ನು ತೋರಿಸಲು ಕಿರಣ್ ರೋಡ್ ಶೋ ನಡೆಸಿದರು. ಲೋಕಸಭೆ ಚುನಾವಣೆಗಿಂತ ಮುಂಚೆಯೇ ಬಿಹಾರದ ದರ್ಭಂಗ್ನಲ್ಲಿ ಪ್ರಧಾನಮಂತ್ರಿ ಸಾರ್ವಜನಿಕ ಸಭೆಯನ್ನು ನಡೆಸಿದರು. ರ್ಯಾಲಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಹೊಸ ಭಾರತ ಮತ್ತು ಭಯೋತ್ಪಾದನೆ ಕಡೆಗೆ ಅದರ ಬಗ್ಗೆ ಮಾತನಾಡಿದರು. ಅವರು ಹೇಳಿದರು, ರಾಷ್ಟ್ರೀಯ ಭದ್ರತೆಯು ಮಹಾವಿಮತ ಮಾಡುವವರಿಗೆ ಸಮಸ್ಯೆಯಾಗಿರಬಾರದು, ಆದರೆ ಹೊಸ ಭಾರತದಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿದೆ. साथियों, इन लोगों की इसी सोच की वजह से दरभंगा ने भी आतंक को बहुत करीबी से देखा है. इन लोगों की इसी सोच की वजह से देश को आतंक का ऐसा मॉड्यूल मिला जिसने दरभंगा की प्रतिष्ठा को नुकसान पहुंचाया. लेकिन वो दिन और थे. आपका ये चौकीदार चौकन्ना है. न कोई मॉड्यूल रहेगा और न ही कोई मिलिटेंट बचेगा. लेकिन भाई और बहनों, आपने देखा होगा कि 3 चरण के मतदान के बाद ಪದ್ಮಶ್ರೀ ಮಹೇಂದ್ರ ಕಪೂರ್ ಚೌಕ್ ಎಂಬಾತ ಮುಂಬೈನಲ್ಲಿ ದಿವಂಗತ ಗಾಯಕಿ ಮಹೇಂದ್ರ ಕಪೂರ್ ನೆನಪಿಯಾಗಿ ಉದ್ಘಾಟಿಸಿದರು. ಜಿತೇಂದ್ರ ಜಾನಿ ಲಿವರ್, ಸುರೇಶ್ ವಾಡ್ಕರ್ ಮತ್ತು ಉದಿತ್ ನಾರಾಯಣ್ ಅವರೊಂದಿಗೆ ಬಾಲಿವುಡ್ ನಟರು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರ ಉದ್ಘಾಟನಾ ಸಮಾರಂಭದಲ್ಲಿ ಕಪೂರ್ನ ಹಾಡು ಹಾಡಿದರು. ಮಾಹೌಲ್ ಬನ್ನಿಗೆ महेंद्र जी की आवाज़ ही ऐसी थी कि लोग कभी भूल नहीं सकते. मेरे लिए उन्होंने बहुत गाने गाए हैं. एंड ऑल द सॉन्ग्स वर ब्यूटीफुल. बट द क्रेडिट गोज़ टू द फैमिली ऑल्सो हु हैव डन. उन्होंने पूरी कोशिश की है कि उनकी याद बरकरार रहे. मेरे लिए बहुत खुशी का दिन है आज, क्योंकि महेंद्र जी के साथ मैंने बहुत काम किया है और उनके साथ बहुत परफॉर्म किए हैं. और वो जितने अच्छे गायक थे उतने अच्छे लोगों को पता नहीं, उतने अच्छे कॉमेडियन भी थे वो. मैं लोगों को हंसाता, वो मुझे हंसाते थे बहुत. हम जब टूर करके आते थे तो ट्रैवलिंग में इतना हंसाते थे कि कोई यकीन नहीं करेगा कि महेंद्र जी हंसाते भी हैं. हंसाते भी थे. तो बहुत ही बड़े फनकार थे और वो बिल्कुल डिजर्व करते हैं कि उनका नाम होना चाहिए. महान गायकों के जो पिलर्स थे उनमें से एक पिलर थे हमारे. गृह सचिव एम बी पाटिल विरुद्ध फेसबुक ने पोस्ट मारा व्यक्ति ओर्वनन्नु बंधिसलागिदे. ವೈರಭದ್ರಪ್ಪ ವರ್ಧಾನಿ ಬಂಧಿತ ವ್ಯಕ್ತಿ. ಆತ ನಗರದ ಕೈಲಾಶ್ ನಗರದ ನಿವಾಸಿ ಎನ್ನಲಾಗಿದೆ. ನಗರದ ರಾಘವೇಂದ್ರ ನಗರ ಠಾಣೆ ಪೊಲೀಸರು ವೀರಭದ್ರಪ್ಪನವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ವೀರಭದ್ರಪ್ಪ ಪತ್ರಿಕೆ ಒಂದರಲ್ಲಿ ಬಂದ ಸುದ್ದಿಗೆ ಧರ್ಮ ನಿಂದಕ ಎಂಬಿ ಪಾಟೀಲ್ ಅಂತ ಬರೆದು ಪೋಸ್ಟ್ ಹಾಕಿದ್ದರು. ವೀರಭದ್ರಪ್ಪ ಬಂಧನದ ನಂತರ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಗೃಹ ಇಲಾಖೆಯನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸ್ಥಳೀಯ ವೀರಶಿವ ಸಮಾಜದ ಮುಖಂಡರು ಸಚಿವ ಎಂಬಿ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೋಕೋಹಾಮಾ ನಗರದಲ್ಲಿ ಹೊಸ ಅನುಕೂಲಕರ ಅಂಗಡಿಯ ಜಪಾನಿ ಪ್ರಮುಖ ವಿದ್ಯುನ್ಮಾನ ನಿರ್ಮಾಪಕ ಪ್ಯಾನಸೋನಿಕ್ ಮತ್ತು ಅನುಕೂಲಕರ ಅಂಗಡಿಯ ಮೆಗಾ ಚೈನಾ ಫ್ಯಾಮಿಲಿ ಮಾರ್ಟ್ ನಡುವೆ ಜಂಟಿ ಪ್ರದರ್ಶನ ಆಯೋಜಿಸಲಾಗಿದೆ.
ಈ ಪ್ರಯೋಗಾತ್ಮಕ ಯೋಜನೆಯು ಗ್ರಾಹಕರಿಗೆ ವರ್ಧಿತ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಸಾಧಿಸಲು ಐಒಟಿ ತಂತ್ರಜ್ಞಾನ ಮತ್ತು ವಿವಿಧ ಡೇಟಾವನ್ನು ಬಳಸುತ್ತದೆ. ಪ್ಯಾನಸೋನಿಕ್ ಅಭಿವೃದ್ಧಿಪಡಿಸಿದ ಇತ್ತೀಚಿನ ಮುಖ ಗುರುತಿಸುವಿಕೆ ಮತ್ತು ಇಮೇಜ್ ವಿಶ್ಲೇಷಣೆ ತಂತ್ರಜ್ಞಾನದೊಂದಿಗೆ ಗ್ರಾಹಕರು ತಮ್ಮ ಫೋಟೋ ಮತ್ತು ಕ್ರೆಡಿಟ್ ಕಾರ್ಡ್ ಮಾಹಿತಿಯನ್ನು ನೋಂದಾಯಿಸಿಕೊಳ್ಳಬಹುದು ಮತ್ತು ನಂತರ ಮಾನವರೆಲ್ಲ ನೋಂದಾಯಿಸಿಕೊಳ್ಳುವಿಕೆಯನ್ನು ಬದಲಿಸಿಕೊಂಡು ಪರಿಶೀಲಿಸಬಹುದು. ಇಲ್ಲಿಗೆ ನ್ಯೂಸ್ ಮುಕ್ತಾಯ.